ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಬೆಳಗಿನ ತಿಂಡಿಗೆ ನಮಗೆ ಎಷ್ಟೇ ತಿಂಡಿಗಳು ಗೊತ್ತಿದ್ರೂ ಬೆಳಿಗ್ಗೆ ಆಗುವಾಗ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ನಾನಿವತ್ತು ನಿಮಗೆ ತುಂಬ ದಿಢೀರನೆ ಆಗುವಂತಹ ಕೇವಲ ಎರಡೇ ಬಗೆಯ ಹಿಟ್ಟನ್ನು ಉಪಯೋಗಿಸ್ಕೊಂಡು ರುಚಿ ರುಚಿಯಾದ ಒಂದು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಬೇಗ ಆಗುವ ತಿಂಡಿ ಮಾತ್ರ ಅಲ್ಲ, ಇದು ತುಂಬ ಆರೋಗ್ಯಕರ ಕೂಡ. ಈ ತಿಂಡಿಗಾಗಿ ಈಗ ಮೊದಲನೇದಾಗಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಒಂದು ಪಾತ್ರೆಯೊಳಗೆ ಹಾಕ್ತಾ ಇದ್ದೀನಿ. ಆಮೇಲೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಆಮೇಲೆ 3 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ಳಿ. ಮೈದಾ ಹಿಟ್ಟು ಆಪ್ಷನಲ್, ನಿಮಗೆ ಇದಕ್ಕಿಂತ ಕಮ್ಮಿಗೆ ಬೇಕಾದ್ರೂ ಸೇರಿಸ್ಕೊಳ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಮೈದಾ ಹಿಟ್ಟು ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬೈಂಡಿಂಗಿ ಅಂತ ಹಾಕ್ತೀವಿ, ದೋಸೆ ಚೆನ್ನಾಗಿ ಬರುತ್ತೆ, ದೋಸೆ ಕಟ್ ಆಗೋದಿಲ್ಲ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಟೀಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಳ್ಬೇಕು. ಫಸ್ಟ್ ನಾನು 1 ಕಪ್ನಷ್ಟು ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ ನೀರು ಸೇರಿಸ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋದ್ರಿಂದ ಗಂಟಾಗೋದಿಲ್ಲ. ಈ ಥರ ಕಲಸ್ಕೊಳ್ಳಿ. ಫಸ್ಟ್ ಗಂಟಿಲ್ಲದಂತೆ ಕಲಸ್ಕೊಂಡು ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೊಳ್ತಾ ತೆಳ್ಳಗೆ ಮಾಡ್ಕೊಳ್ಬೇಕು. ಈಗ ಒಂದ್ಸರ್ತಿ ಈ ರೀತಿ ಕಲಸ್ಕೊಂಡಾದಮೇಲೆ ನೋಡಿ ಹಿಟ್ಟು ಯಾವ ರೀತಿಯಾಗಿದೆ ಅಂತ. ಇಷ್ಟು ದಪ್ಪ ನಮಗೆ ಬೇಡ, ಇನ್ನೂ ಕೂಡ ನೀರು ಹಾಕ್ಕೊಳ್ಬೇಕು. ಈಗ 1 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಮಗೆ ಇದರಲ್ಲಿ ಎಷ್ಟು ದಪ್ಪ ಆಗುತ್ತೆ ಅಂತ ಗೊತ್ತಾಗಲ್ಲ, ಸೌಟಿನಿಂದ ನೋಡಿದರೆ ಗೊತ್ತಾಗುತ್ತೆ ನಮಗೆ ದೋಸೆ ಹುಯ್ಯೋದಕ್ಕೆ ಇದು ಬರುತ್ತಾ ಅಂತ. ಈಗ 1/2 ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನಾನಿಲ್ಲಿ 3.5 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು. ದೋಸೆ ಹಾಕ್ತಾ ಇದ್ದಂಗೆ ಆಮೇಲೆ ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಇನ್ನೂ ಕೂಡ ನೀರು ಸೇರಿಸ್ಕೊಳ್ಬೋದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಸುಮಾರು 1/2 ಗಂಟೆ ಅಥವಾ 1 ಗಂಟೆ ಹೀಗೇ ಬಿಡಿ. ದೋಸೆಯಲ್ಲಿ ಆಗ ಒಂದು ರೀತಿ ಅಂಟು ಬರುತ್ತೆ ಹಿಟ್ಟಲ್ಲಿ, ದೋಸೆ ಆಗ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಡೋದು. ಈಗ ನೋಡಿ ಹಿಟ್ಟು ಈ ರೀತಿ ಇದೆ. ಬನ್ನಿ ಈಗ ಇದರಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಾವಲಿ ಕೂಡ ಬಿಸಿಯಾಗಿದೆ, ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಹಿಟ್ಟು ನೀರ್ದೋಸೆಯ ಹದಕ್ಕೆ, ನಾವು ನೀರ್ದೋಸೆ ಯಾವ ರೀತಿ ಹಾಕ್ತೀವಿ ನೋಡಿ ದೋಸೆ, ಅದೇ ಥರನೇ ದೋಸೆಯನ್ನು ಹಾಕ್ಕೊಳ್ಬೇಕು. ಸಾಧ್ಯವಾದಷ್ಟು ತೆಳ್ಳಗೆ ಹಾಕ್ಕೊಳ್ಳಿ. ತೆಳ್ಳಗೆ ಹಾಕಲಿಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ದಪ್ಪ ಹಾಕೋಬೋದು. ಆದರೆ ದೋಸೆ ಹಾಕಿದ ತಕ್ಷಣ ಈ ರೀತಿ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಬೇಕು. ಮುಚ್ಚಳ ಹಿಟ್ಟು ಬೇಯಿಸೋದ್ರಿಂದ ಮೇಲ್ಗಡೆ ಒಂದೊಂದ್ಸರ್ತಿ ಹಿಟ್ಟಿನಿಂದ ನಾವು ದೋಸೆ ಮಾಡುವಾಗ ಮೇಲ್ಗಡೆ ಒಂದೊಂದ್ಸರ್ತಿ ಬಿಳಿ ಬಿಳಿ ಬರುತ್ತೆ ಹಿಟ್ಟಿ ಹಿಟ್ಟು, ಆ ರೀತಿ ಬರೋದಿಲ್ಲ, ಅದಕ್ಕೋಸ್ಕರನೇ ನಾವು ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳೋದು. ಸುಮಾರು 1 ನಿಮಿಷದಲ್ಲಿ ಈ ದೋಸೆ ರೆಡಿಯಾಗುತ್ತೆ. ತುಂಬಾ ಸಾಫ್ಟಾಗಿ ತುಂಬ ರುಚಿಕರವಾಗಿರುತ್ತೆ. ಗೋಧಿ ಹಿಟ್ಟು ರಾಗಿ ಹಿಟ್ಟು ಎರಡನ್ನೂ ಒಟ್ಟಿಗೆ ಬಳಸೋದ್ರಿಂದ ತುಂಬ ರುಚಿಕರವಾದ ದೋಸೆ ಆಗುತ್ತೆ. ನೋಡಿ ದೋಸೆ ಮಾಡ್ತಾ ಇದ್ದಾಗೇ ಹಿಟ್ಟು ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ, ಆವಾಗ ನೀವು 1/2 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ಬೋದು. ಈಗ 1 ದೋಸೆ ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ಕಾವಲಿ ಆದರೆ ಫಸ್ಟ್ ನೀವು ಎಣ್ಣೆ ಹಚ್ಕೊಂಡೇ ಆಮೇಲೆ ದೋಸೆ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಆದರೆ ಫಸ್ಟ್ ದೋಸೆ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ಹಾಕ್ಕೊಳ್ಬೋದು. ಈ ದೋಸೆ ತುಂಬಾ ತೆಳ್ಳಗೆ ಬರುತ್ತೆ, ತುಂಬಾ ಮೃದುವಾಗುತ್ತೆ, ಮತ್ತು ಇದನ್ನು ಯಾವುದೇ ಗೊಜ್ಜು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ಬೋದು, ತುಂಬ ರುಚಿಕರವಾಗಿರುತ್ತೆ. ಖಂಡಿತ ನೀವು ಇದನ್ನು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಇದೇ ಥರ ದೋಸೆಯನ್ನು ಮಾಡಿ, ತುಂಬ ಬೇಗನೆ ಆಗುತ್ತೆ. ಬೆಳಗಿನ ತಿಂಡಿಗೆ ನೀವು ಅಕ್ಕಿ ನೆನೆ ಹಾಕಲಿಲ್ಲ ಅಂದ್ರೂ ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು.
ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಬ್ರೇಕ್ಫಾಸ್ಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.